ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿತ್ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ಸೆಂಟರ್ ಪಿಕ್ಸ್ 75 ಟ್ರೈಬಲ್ ಡಿಸ್ಟ್ರಿಕ್ಟ್ಸ್ ಫಾರ್ ಟಿಬಿ ಇಂಟರ್ವೆನ್ಷನ್ ಪ್ರೊಜೆಕ್ಟ್. ಸೊ ನೋಡ್ರಿ, ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರಪ್ಪ ಅಂದ್ರೆ 75 ಈ ಪಂಗಡಗಳ ಟ್ರೈಬಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಎಲ್ಲಿ ಪರಿಶಿಷ್ಟ ಪಂಗಡದ ಜನರು ಜಾಸ್ತಿ ಇರ್ತಾರಲ್ಲ ಅಂತ ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿತ್ತು. ಸೊ ನೋಡ್ರಿ, ನಿಮಗೆ ಒಂದು ಕ್ವಶನ್ಸ್ ಬರಬೇಕು, ಯಾಕೆ ಈ ಟಿಬಿ ಇಂಟರ್ವೆನ್ಷನ್ಗೆ ಅಥವಾ ಟಿಬಿ ನಿರ್ಮೂಲನೆ ಮಾಡೋಕೆ ಈ 75 ಟ್ರೈಬಲ್ ಡಿಸ್ಟ್ರಿಕ್ಟ್ಸ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅಂದ್ರೆ, ಸೊ ನೋಡ್ರಿ, ಒಂದು ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಟಿಬಿ ಎಲ್ಲಿ ಜಾಸ್ತಿ ಇರುತ್ತಂದ್ರೆ ಇಟ್ಸ್ ಎಸ್ಪೆಷಲಿ ಕಾಮನ್ ಅಮಂಗ್ ದ ಟ್ರೈಬ್ಸ್. ಅಂದ್ರೆ ಯಾರ್ಯಾರೆಲ್ಲ ಪರಿಶಿಷ್ಟ ಪಂಗಡದವರು ಅಂದ್ರೆ ಯಾರೆಲ್ಲ ಏನಪ್ಪಾ ಅಂದ್ರೆ ಕಾಡೊಳಗೆ ಅತ್ಯಂತ ಏನಪ್ಪಾ ಅಂದ್ರೆ ಈ ಮೆಡಿಕಲ್ ಫೆಸಿಲಿಟೀಸ್ ಇಂದ ದೂರ ಇರ್ತಾರಲ್ಲ ಅಂತವ್ರೊಳಗೆ ಏನಪ್ಪಾ ಅಂದ್ರೆ ಟಿಬಿ ತುಂಬಾ ಕಾಮನ್ ಆಗಿರುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಟಿಬಿ ನ ನಿರ್ಮೂಲನೆ ಮಾಡ್ಬೇಕಂದ್ರೆ ಗ್ರಾಸ್ ರೂಟ್ ಲೆವೆಲ್ ಇಂದ ನಿರ್ಮೂಲನೆ ಮಾಡೋಣ ಅಂತ ಗವರ್ಮೆಂಟ್ ಅವ್ರು ಏನ್ ಮಾಡ್ಯಾರ ಅಂದ್ರೆ ಫಸ್ಟ್ ಟ್ರೈಬಲ್ ಡಿಸ್ಟ್ರಿಕ್ಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ನಮ್ದೇನಪ್ಪ ಅಂದ್ರೆ ಒಂದು ನಾವೊಂದು ಗೈಡ್ ಲೈನ್ ಅನ್ನ ಹಾಕೊಂಡಿದೀವಿ ಅಥವಾ ನಾವೊಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೀವಿ ಏನಂದ್ರೆ 2025 ಹೊತ್ತಿಗೆ ಈ ಟಿಬಿ ಏನಿದೆಯಲ್ಲ ಇದನ್ನ ಭಾರತದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ ಒಂದು ಗುರಿಯನ್ನ ಹಾಕೊಂಡಿದೀವಿ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಟಿಬಿ ನಿರ್ಮೂಲನೆ ತುಂಬಾ ಅವಶ್ಯಕತೆವಾಗಿದೆ. ಹಾಗಾಗಿ ಅವ್ರು ಏನಪ್ಪಾ ಅಂದ್ರೆ ಟ್ರೈಬಲ್ ಡಿಸ್ಟ್ರಿಕ್ಟ್ ಹೋಗಿದ್ದಾರೆ. ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಕೇಳ್ತಾರಂದ್ರೆ ಯಾಕೆ ಈ ಪ್ರೊಜೆಕ್ಟ್ ಅನ್ನ ತಗೊಂಡ್ರು ಎಸ್ಪೆಷಲಿ ಟ್ರೈಬಲ್ ಪೀಪಲ್ ಅಂತ ಕೇಳಿದ್ರೆ, ದ ಟಿಬಿ ಇಸ್ ವೆರಿ ಕಾಮನ್ ಅಮಂಗ್ ದ ಟ್ರೈಬ್ಸ್ ಎಸ್ಪೆಷಲಿ ದೋಸ್ ಹೂ ಆರ್ ಲಿವಿಂಗ್ ಅವೇ ಫ್ರಮ್ ದ ಮೆಡಿಕಲ್ ಫೆಸಿಲಿಟೀಸ್. ಅದಕ್ಕೋಸ್ಕರ ನಾವೇನಾದ್ರೂ ಈ ಟಿಬಿ ಅನ್ನ ಗ್ರಾಸ್ ರೂಟ್ ಲೆವೆಲ್ ಇಂದ ತೆಗಿಬೇಕಿದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿಂದಾನೆ ಕಟ್ ಮಾಡ್ತಾ ಬರಬೇಕು. ಅದಕ್ಕೋಸ್ಕರ ಇದನ್ನೇನ್ ಮಾಡಿದಾರೆ ಅಂದ್ರೆ 75 ಡಿಸ್ಟ್ರಿಕ್ಟ್ಸ್ ಅನ್ನ ತಗೊಂಡಿದ್ದಾರೆ. ಈಗ ನಮ್ದೇನ್ ಆಜಾದಿ ಕಾ ಅಮೃತ್ ಮಹೋತ್ಸವ ನಡೀತಾ ಇದೆಯಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ 75 ಡಿಸ್ಟ್ರಿಕ್ಟ್ಸ್ ಒಳಗೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ಇಂಟರ್ವೆನ್ಷನ್ ಅನ್ನ ಮಾಡಿ ಅಲ್ಲಿ ಏನಪ್ಪಾ ಅಂದ್ರೆ ನೆಟ್ ಜೀರೋ ಟಿಬಿ ಕೇಸಸ್ ಅನ್ನ ಮಾಡಿದಾರೆ. ಅಂದ್ರೆ ಇಲ್ಲಿ ಈಗ ಯಾವುದೇ ತರನ ಅಂತ ಟಿಬಿ ಕೇಸಸ್ ಅಲ್ಲಿ ಹೊಸದಾಗಿ ಕಾಣಿಸ್ತಾ ಇರತ್ತರೆ ಕಾಣಿಸ್ಗೊಳ್ದಂಗೆ ನೋಡ್ಕೊಂಡಿದ್ದಾರೆ. ಅಲ್ಲಿರುವಂತ ಟಿಬಿ ಕೇಸಸ್ ಅನ್ನ ಆಲ್ಮೋಸ್ಟ್ ಸಾಲ್ವ್ ಮಾಡಿ ಹೊಸ ಕೇಸಸ್ ಬರದೇ ಇರೋತರ ಅಲ್ಲಿ ನೆಟ್ ಜೀರೋ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಈ ಒಂದು ಕ್ಯಾಂಪೇನ್ ಅಥವಾ ಸಮಾವೇಶಕ್ಕೋಸ್ಕರ ಏನಪ್ಪಾ ಅಂದ್ರೆ 174 ಟ್ರೈಬಲ್ ಡಿಸ್ಟ್ರಿಕ್ಟ್ಸ್ ಅನ್ನ ತಗೊಂಡಿದ್ರು. ಎಸ್ಪೆಷಲಿ ಯಾವ್ಯಾವ ರಾಜ್ಯದಿಂದಪ್ಪ ಅಂದ್ರೆ ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಡ್, ಅಸ್ಸಾಂ, ಗುಜರಾತ್, ತೆಲಂಗಾಣ ಮತ್ತೆ ಅದರ್ ಬೇರೆ ಬೇರೆ ರಾಜ್ಯಗಳಿಂದ ಏನಪ್ಪಾ ಅಂದ್ರೆ ಈ ಒಂದು 174 ಡಿಸ್ಟ್ರಿಕ್ಟ್ಸ್ ಅನ್ನ ತಗೊಂಡಿದ್ರು. ಅದರಲ್ಲಿ ಆಲ್ಮೋಸ್ಟ್ ನೋಡ್ರಿ 75 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈಗ ಯಾವುದೇ ತರನಾದಂತ ಹೊಸ ಟಿಬಿ ಕೇಸ್ ಬಂದಿಲ್ಲ ಅಥವಾ ಈಗಿರುವಂತ ಟಿಬಿ ಕೇಸ್ ಅನ್ನ ನಿರ್ಮೂಲನೆ ಮಾಡಿದೀವಿ ಅಂತ ನೆಟ್ ಜೀರೋ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಈ ಕಾರ್ಯಕ್ರಮದ ಹೆಸರೇನಪ್ಪ ಅಂದ್ರೆ ಆಶ್ವಾಸನ ಅನ್ನೋ ಒಂದು ಕಾರ್ಯಕ್ರಮ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರತಿಯೊಂದು ಮನೆಗೆ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಸರ್ವಿಲೆನ್ಸ್ ಅನ್ನ ಮಾಡ್ತಾರೆ. ಇದ್ರೊಳಗೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 68,000 ವಿಲೇಜಸ್ ಬರುತ್ತೆ ಅಂತ ಹೇಳಿದ್ದಾರೆ. ಈ ಡಾಟಾ ಪ್ರಕಾರ ನೋಡ್ರಿ, 382,811 ಮಂದಿಗೆ ಏನಪ್ಪ ಅಂದ್ರೆ ಟಿಬಿ ಇದೆ ಅಂತ ಹೇಳ್ತಿದ್ದಾರೆ. ಯಾವಾಗ ಅಂದ್ರೆ ಅವರೇನು 1.3 ಲ್ಯಾಕ್ ಕ್ರೋರ್ ಅಂದ್ರೆ 1,03,00,000 ಜನಕ್ಕೆ ಸ್ಕ್ರೀನಿಂಗ್ ಮಾಡಿದಾಗ ಅವಾಗ ಏನಪ್ಪ ಅಂದ್ರೆ 382,811 ಜನರಲ್ಲಿ ಏನಪ್ಪ ಅಂದ್ರೆ ಟಿಬಿ ಇರೋದು ಕಾಣಿಸ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಅದ್ರೊಳಗೆ ನೋಡ್ರಿ, ಇದ್ರೊಳಗೆ ಏನಪ್ಪ ಅಂದ್ರೆ 2.7 ಲ್ಯಾಕ್ ಪೀಪಲ್ ಇದರಲ್ಲ ಪಾಸಿಟಿವ್ ಟೆಸ್ಟ್ ಆಗಿದೆ ಅಂತ ತೋರಿಸಿದೆ. ಸೊ ಈ ಟಿಬಿ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ ಯಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇದಾರಲ್ಲ, ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಟಿಬಿ ಅವೇರ್ನೆಸ್ ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೊಂದು ಸ್ಟ್ರಾಟಜಿ ಇದೆ. ಏನ್ ಸ್ಟ್ರಾಟಜಿ ಇದೆಯಪ್ಪ ಅಂದ್ರೆ, ನಾನು ಆಗ್ದೆ ಹೇಳ್ದಂಗೆ ಗವರ್ಮೆಂಟ್ ಮಿಷನ್ ಏನಪ್ಪ ಅಂದ್ರೆ ಇಂಡಿಯಾದಿಂದ ಟಿಬಿ ಅನ್ನ 2025 ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು. ಸೊ ನೋಡ್ರಿ, 2025 ಏನ್ ಮಾಡೋದಪ್ಪ ಅಂದ್ರೆ ಟಿಬಿ ಅನ್ನ ಭಾರತದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುದು. ಅದಕ್ಕೋಸ್ಕರ ಇವ್ರು ಏನೇನ್ ಮಾಡ್ತಿದಾರಂದ್ರೆ ಈ ಟ್ರೈಬಲ್ಸ್ ಲೀಡರ್ಸ್ ಇರ್ತಾರೆ, ಅಂದ್ರೆ ಈ ಪಂಗಡಗಳ ಮುಖ್ಯಸ್ಥರು ಇರ್ತಾರಲ್ಲ ಅವ್ರ ಜೊತೆಗೆ, ಅಥವಾ ಟ್ರೈಬಲ್ ಹೀಲರ್ಸ್ ಇರ್ತಾರಲ್ಲ ಅವ್ರ ಜೊತೆಗೆ, ಅಂದ್ರೆ ಈ ಸ್ಥಳೀಯವಾಗಿ ಔಷಧವನ್ನ ಕೊಡ್ತಿರ್ತಾರಲ್ಲ ಅವ್ರ ಜೊತೆಗೆ, ಮತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಮತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಜೊತೆಗೆ, ಮತ್ತೆ ಅಲ್ಲಿರುವಂತ ಟ್ರೈಬಲ್ ಯೂತ್ಸ್ ಯುವಕರ ಜೊತೆಗೆ ಇವ್ರು ಏನಪ್ಪಾ ಅಂದ್ರೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಈ ಟಿಬಿ ಪ್ರೋಗ್ರಾಮ್ ಅನ್ನ ತುಂಬಾ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಆಸ್ ಪರ್ ದ ರಿಪೋರ್ಟ್ ನಾನು ಆಗ್ಲೇ ಹೇಳ್ದಂಗೆ ಟಿಬಿ ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಈ ಪಂಗಡಗಳ ಜನರಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ 2025 ಟಿಬಿಯನ್ನ ಭಾರತದಿಂದ ಸಂಪೂರ್ಣವಾಗಿ ತೊಲಗಿಸೋದಕ್ಕೋಸ್ಕರ ಇವ್ರೇನ್ ಮಾಡ್ತಿದಾರೆ ಅಂದ್ರೆ ಈಗ 75 ಡಿಸ್ಟ್ರಿಕ್ಟ್ಸ್ ಇಂದ ಆಲ್ರೆಡಿ ಟಿಬಿ ಅನ್ನ ನಿರ್ಮೂಲನೆ ಮಾಡಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ದಿಸ್ ಇಸ್ ವೆರಿ ಕಾಮನ್. ಈಗ 2 ದಿನದಿಂದ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿರ್ತೀರಾ,
ಜಾರ್ಖಂಡ್ ಸಿಎಂ ಏನಿದಾರಲ್ಲ ಈ ಸೊರೇನ್ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಿದ್ದಾರೆ ಅಂಡರ್ ದ ಗೈಡ್ಲೈನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹಾಗಾದ್ರೆ ಯಾಕೆ ಹೇಮಂತ್ ಸೊರೇನ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಿದ್ದಾರೆ, ಏನ್ ಕಾರಣಗಳಿದೆ ಯಾಕೆ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಿದಾರೆ ಅಂತ ನೋಡಿದ್ರೆ, ಸೊ ನೋಡ್ರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಹೇಳಿದೆ ಅಂದ್ರೆ ಇವರು ಆಫೀಸ್ ಆಫ್ ಪ್ರಾಫಿಟ್ ಅನ್ನ ಮಿಸ್ ಯೂಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಇವ್ರನ್ನೇನಪ್ಪ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವೇನ್ ಸ್ಟಡಿ ಮಾಡ್ಬೇಕಪ್ಪ ಅಂದ್ರೆ ಈ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆಫೀಸ್ ಆಫ್ ಪ್ರಾಫಿಟ್ ಅನ್ನು ನೋಡೋದಕ್ಕಿಂತ ಇವ್ರೇನೇನು ವೈಲೇಷನ್ ಅನ್ನು ಮಾಡಿದ್ದಾರೆ ನೋಡ್ರಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಏನಿದೆಯಲ್ಲ ಅದನ್ನ ವೈಲೇಷನ್ ಮಾಡಿದ್ದಾರೆ, ಜೊತೆಗೆ ಪ್ರತಿಯೊಂದು MLA ಮತ್ತೆ MP ಏನು ಲೆಜಿಸ್ಲೇಟಿವ್ MP ಇರ್ತಾರೆ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲಿನ ಮೆಂಬರ್ ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ MP ಇರ್ಬೋದು, MLA ಇರ್ಬೋದು ಅಥವಾ MLC ಇರ್ಬೋದಲ್ಲ, ಇವ್ರಿಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಾನೂನುಗಳನ್ನ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇವ್ರು ಏನ್ ಮಾಡ್ಬೋದು ಅಂದ್ರೆ ಅವ್ರ ಆಫೀಸ್ ಅನ್ನ ಯೂಸ್ ಮಾಡ್ಕೊಂಡು ಪಬ್ಲಿಕ್ ಏನೇನ ಮಾಡ್ಬೋದು ಅಥವಾ ಫೈನಾನ್ಷಿಯಲ್ ಏನೇನ ಮಾಡ್ಬೋದು, ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವ್ರನ್ನ ಅಕೌಂಟೇಬಲ್ ಮಾಡಿರ್ತಾರೆ. ಅಂದ್ರೆ ಇವರು ತಮ್ಮ ಪವರ್ ಅನ್ನ ಮಿಸ್ ಯೂಸ್ ಮಾಡ್ಕೊಳ್ಳೋ ತರಕ ಅಕೌಂಟೇಬಲ್ ಅನ್ನ ಮಾಡ್ತಿರ್ತಾರೆ. ಜೊತೆಗೆ ನೋಡ್ರಿ ಇವ್ರನ್ನ ಯಾಕೆ ಅಕೌಂಟೇಬಲ್ ಮಾಡ್ತಾರೆ ಅಂದ್ರೆ ಇವ್ರಿಗೇನ ಪವರ್ ಇರುತ್ತಲ್ಲ, ಅಥಾರಿಟಿ ಇರುತ್ತಲ್ಲ, ಅದನ್ನ ಮಿಸ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಅವರ ಪರ್ಸನಲ್ ಗೇನ್, ಅಂದ್ರೆ ಅವರಿಗೆ ಪರ್ಸನಲ್ ಗೇನ್ ಏನ್ ಬೇಕಲ್ಲ ಅದನ್ನ ತಗೋಬಹುದು, ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್ ಏನಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು, ಸಂವಿಧಾನ ಬದ್ಧವಾದ ಕರ್ತವ್ಯಗಳಿದಾವಲ್ಲ ಅವನೇನಪ್ಪ ಅಂದ್ರೆ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು, ಅಂದ್ರೆ ಆ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸದೆ ತಮ್ಮ ಪರ್ಸನಲ್ ಗೇನ್ಸ್ಗೆ ಓಸ್ಕರ ಏನಪ್ಪ ಅಂದ್ರೆ ಇವರು ಕೆಲಸಗಳನ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಮೂರು ಇನ್ಸ್ಟಿಟ್ಯೂಟ್ ನ ಸಪರೇಟ್ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಮತ್ತೆ ಲೆಜಿಸ್ಲೇಟರ್, ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಶಾಸಕಾಂಗವನ್ನ ನಾವೇನಪ್ಪ ಅಂದ್ರೆ ಸಪರೇಷನ್ ಆಫ್ ಪವರ್ ಇಟ್ಟಿದ್ವಿ. ಒಂದಕ್ಕೊಂದು ಇಲ್ಲಿ ಇಂಟರ್ ರಿಲೇಟೆಡ್ ಇದ್ರು ಕೂಡ ಏನಪ್ಪ ಅಂದ್ರೆ ಮೂರನ್ನು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಏಜೆನ್ಸಿನೇ ಅಂದ್ರೆ ಡಿಫ್ರೆಂಟ್ ಆಗಿ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಮ್ಮಲ್ಲಿ ಸಪರೇಷನ್ ಆಫ್ ಪವರ್ ಇದೆ. ಸೊ ಈಗ ಬಂದಿರೋದಂತಂದ್ರೆ ಏನಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಏನು, ಈಗ ನೋಡ್ರಿ ನಾನು ಆಗ್ಲೇ ಹೇಳ್ತಿದ್ದೀನಿ ಆಫೀಸ್ ಆಫ್ ಪ್ರಾಫಿಟ್ ಆಫೀಸ್ ಆಫ್ ಪ್ರಾಫಿಟ್ ಅಂತ. ಹಾಗಾದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಏನಂದ್ರೆ, ಸೊ ನೋಡ್ರಿ ಈಗ ಇವ್ರೇನ್ MP MLA MLCs ಇರ್ತಾರಲ್ಲ ಇವ್ರ ಆಫೀಸ್ ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಫೈನಾನ್ಷಿಯಲ್ ಗೇನ್ ಮಾಡ್ಬೋದು ಅಥವಾ ಅಡ್ವಾಂಟೇಜ್ ಅನ್ನ ತಗೋಬಹುದು ಅಥವಾ ಇನ್ನಿತರ ಏನಾದ್ರೂ ಗೇನ್ ಗಳನ್ನ ಮಾಡ್ಬೋದು. ಫೈನಾನ್ಷಿಯಲ್ ಗೇನ್ ಗಳಂದ್ರೆ ಆರ್ಥಿಕವಾಗಿ ಏನಾದ್ರೂ ಲಾಭವನ್ನ ಗಳಿಸ್ಬೋದು ಅಥವಾ ತಮ್ಮ ಪವರ್ ಅನ್ನ ಅಥವಾ ಪ್ರೆಷರ್ ಅನ್ನ ಹಾಕಿ ತಮಗೆ ಬೇಕಾದಂತ ರಿಸೋರ್ಸ್ ಅನ್ನ ಪಡಿಬಹುದು ಅಥವಾ ಇನ್ನೊಂದೇನಾದ್ರೂ ಬೇರೆ ಒಂದು ಕೆಲಸಕ್ಕೋಸ್ಕರ ಏನಪ್ಪ ಅಂದ್ರೆ ತಮ್ಮ ಆಫೀಸ್ ಅನ್ನ ಯೂಸ್ ಮಾಡಬಹುದು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್. ಹಾಗಾದ್ರೆ ಆಫೀಸ್ ಆಫ್ ಪ್ರಾಫಿಟ್ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಯಾವುದೇ ಫೈನಾನ್ಷಿಯಲ್ ಗೇನ್ ಆಗಿರ್ಬೋದು ಅಥವಾ ಇನ್ನೊಂದೇನೋ ಏನಪ್ಪ ಅಂದ್ರೆ ಪವರಿಗೋಸ್ಕರ ಇನ್ನೊಂದೇನೋ ಆಫೀಸ್ ಇನ್ನೊಂದೇನೋ ಅಡ್ವಾಂಟೇಜ್ಗೋಸ್ಕರ ಏನಪ್ಪ ಅಂದ್ರೆ ತನ್ನ ಆಫೀಸ್ ಅನ್ನ ಮಿಸ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಬೇರೆದೇನೋ ಗೇನ್ ಮಾಡೋದಕ್ಕೋಸ್ಕರ ಅಂದ್ರೆ ಇನ್ನೊಂದು ಪಡ್ಕೊಳ್ಳೋದಕ್ಕೋಸ್ಕರ ತನ್ನ ಆಫೀಸ್ ಅನ್ನ ಮಿಸ್ ಯೂಸ್ ಮಾಡ್ಕೊಳ್ಳೋದನ್ನ ನಾವು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನೋಡ್ರಿ ಸಾಂವಿಧಾನಿಕವಾಗಿ ಈ ಆಫೀಸ್ ಆಫ್ ಪ್ರಾಫಿಟ್ಗೆ ಯಾವುದೇ ತರಹದ ಡೆಫಿನೇಷನ್ ಇಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಏನಪ್ಪ ಅಂದ್ರೆ ಇದನ್ನ ಯಾವುದೇ ತರಹದ ಡೆಫಿನೇಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾದ್ರೆ ಇದಕ್ಕಿರುವಂತಹ ಗೈಡ್ಲೈನ್ಸ್ ಏನಂದ್ರೆ, ಸೊ ನೋಡ್ರಿ 1964 ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಬರುತ್ತೆ ಅವನ್ನೇ ನಾವೇನಪ್ಪ ಅಂದ್ರೆ ಈಗ ಇಲ್ಲಿ ಯೂಸ್ ಮಾಡ್ತಿದ್ವಿ. 5 ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ. ಫಸ್ಟ್ ಗೈಡ್ಲೈನ್ಸ್ ಏನಪ್ಪ ಅಂದ್ರೆ ಈಗ ಗವರ್ಮೆಂಟ್ ಒಂದು ಅಥಾರಿಟಿನ ಇವ್ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಏನಾದ್ರೂ ಅವರ ಕೈವಾಡ ಇದೆಯಾ ಅಥವಾ ಅದರಿಂದ ಗವರ್ಮೆಂಟ್ಗೆ ಅಥವಾ ಆ ಪರ್ಸನ್ಗೆ ಏನಾದ್ರೂ ಬೆನಿಫಿಟ್ ಇದೆ ಅಂತ ನೋಡ್ತಾರೆ. ಸೆಕೆಂಡ್ ಏನಾದ್ರೆ ಈಗ ಅಂತ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಿದ ಅವ್ರ ಏನಾದ್ರೂ ಪವರ್ ಇಂದ ತೆಗ್ದಾಕ್ತಿದ್ರೆ ಅಲ್ಲ ಏನಾದ್ರೂ ಗೇನ್ ಇದೆಯಾ ಅಂತ ನೋಡ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂಥ ಕಮ್ಯುನಿಟಿಗೆ ಏನಾದ್ರೂ ರೆಮ್ಯುನರೇಷನ್ ಅನ್ನ ಕೊಡ್ಬೇಕಾದ್ರೆ ಅಂದ್ರೆ ಸಂಬಳವನ್ನ ಡಿಸೈಡ್ ಮಾಡ್ಬೇಕಾದ್ರೆ ಅಲ್ಲೇನಾದ್ರೂ ಗೇನ್ ಇದೆಯಾ ಅಂತ ನೋಡ್ತಾರೆ, ಫೈನಾನ್ಷಿಯಲ್ ಗೇನ್ ಅಥವಾ ಇನ್ನಿತರ ಲಾಭಗಳು. ಅದಾದ್ಮೇಲೆ ಈ ಸಂಬಳವನ್ನ ಕೊಡ್ತಾರಲ್ಲ ಅದ್ರ ಸೋರ್ಸಸ್ ಏನು, ಅಂದ್ರೆ ಎಲ್ಲಿಂದ ಇವರು ಸಂಬಳವನ್ನ ಕೊಡ್ತಾರೆ, ಫಾರ್ ಎಕ್ಸಾಂಪಲ್ ಕನ್ಸೋಲಿಡೇಟ್ ಆಫ್ ಫಂಡಿಂದ ಕೊಡ್ತಾರೋ ಅಥವಾ ರಾಜ್ಯ ಸರ್ಕಾರದ ಫಂಡಿಂದ ಕೊಡ್ತಾರೋ ಎಲ್ಲಿಂದ ಕೊಡ್ತಾರೆ ಅದನ್ನು ನೋಡ್ತಾರೆ. ಅಲ್ಲಿ ಏನಾದ್ರೂ ಅಡ್ವಾಂಟೇಜಸ್ ಇದ್ರೆ ಅದನ್ನು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರೀತಾರೆ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ತಮ್ಮ ಕುರ್ಚಿಯನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಪವರ್ ಅಥವಾ ಶಕ್ತಿ ಪ್ರದರ್ಶನಗಳನ್ನ ಮಾಡ್ಬೋದು ಅಥವಾ ತಮಗೆ ಬೇಕಾದಂತ ಪ್ರೊಜೆಕ್ಟ್ಸ್ ಅನ್ನ ಅಥವಾ ಏನ್ ಮಾಡ್ಬೋದಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಏನೋ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಈಗ ಒಬ್ಬ CM ಇದೆ, ಒಂದೇನಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಇರುತ್ತೆ. ಈ CM ಏನ್ ಮಾಡ್ಬೋದು ಅಂದ್ರೆ ಈ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಕನ್ಸ್ಟ್ರಕ್ಷನ್ ಬರ್ತಾವಲ್ಲ ಅದನ್ನ ತನ್ನ ಕಂಪ್ನಿಗೆ ಅಲೋಕೇಟ್ ಮಾಡ್ಬೋದು. ಈ ತರದ ಪ್ರೊವಿಷನ್ಸ್ ಇದ್ರೆ ನಾವೇನಂತ ಕರಿತೀವಿ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನೋಡ್ರಿ ಆಫೀಸ್ ಆಫ್ ಪ್ರಾಫಿಟಿಗೋಸ್ಕರ ಏನಪ್ಪ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 2 ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು MPs ಆಗಿದ್ರೆ ನಿಮಗೆ ಆರ್ಟಿಕಲ್ 102 ಕ್ಲಾಸ್ 1 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಎಂಎಲ್ ಆಗಿದ್ರೆ ಆರ್ಟಿಕಲ್ 192 ಕ್ಲಾಸ್ 1 ನಲ್ಲಿ ಏನಪ್ಪ ಅಂದ್ರೆ ಈ ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ ನಮ್ಮ ಸಂವಿಧಾನವನ್ನ ಅಮೆಂಡ್ಮೆಂಟ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅವರು, ಸಂಸತ್ ಅವರು. ಯಾವ್ದಪ್ಪ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್, ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಆಕ್ಟ್ 1959, ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಆಕ್ಟ್ 1959 ಅನ್ನ ಇವ್ರೇನ್ ಮಾಡಿದಾರಪ್ಪ ಅಂದ್ರೆ ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ, ತಿದ್ದುಪಡಿಯನ್ನ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲೇನ್ ಹೇಮಂತ್ ಸೊರೇನ್ ಅವರು ಚಾರ್ಜ್ ಅನ್ನ ಕೊಟ್ಟಿದ್ದಾರಲ್ಲ, ಇವ್ರನ್ನ ಯಾವ್ದ್ರಲ್ಲಿ ಡಿಸ್ಕ್ವಾಲಿಫಿಕೇಶನ್ ಅನ್ನ ಮಾಡ್ತಿದಾರಂದ್ರೆ ಆರ್ಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಸೆಕ್ಷನ್ 9 ಕ್ಲಾಸ್ ಎ ಒಳಗೆ ಇವ್ರನ್ನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಆರ್ಟಿಕಲ್ 164 ಕ್ಲಾಸ್ ಏನ್ ಮಾತಾಡತ್ತಪ್ಪ ಅಂದ್ರೆ ಒಬ್ಬ ಪರ್ಸನ್ ಈ ತರದ ಆಫೀಸ್ ಆಫ್ ಪ್ರಾಫಿಟ್ ಅನ್ನ ಮಿಸ್ಯೂಸ್ ಮಾಡದೇ ಇರಲಿ, ಅಥವಾ ಒಬ್ಬ ಎಂಪಿ MLAs ಬಗ್ಗೆ ಕೂಡ ಏನಪ್ಪ ಅಂದ್ರೆ ಇದು ಮಾತಾಡುತ್ತೆ. ಎಸ್ಪೆಷಲಿ ನೋಡ್ರಿ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ನಾವೇನು ಯೋಚನೆ ಮಾಡ್ಬೇಕಂದ್ರೆ ಇದೆಲ್ಲ ಯಾರಿಗಿರುತ್ತೆ ಅಂದ್ರೆ ಯಾರೆಲ್ಲ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರಿಗೆ ಮಾತ್ರ ಸಂವಿಧಾನ ಬದ್ಧವಾದ ಸ್ಥಾನಗಳಿದೆಯಲ್ಲ ಅವ್ರಿಗೆ ಮಾತ್ರ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ಬರ್ತಾರೆ. ಇನ್ ಕೇಸ್ ಗೌರ್ಮೆಂಟ್ ಸರ್ವೆಂಟ್ಸ್ ಬರ್ತಾರಂದ್ರೆ ಗೌರ್ಮೆಂಟ್ ಸರ್ವಿಸ್ ಇನ್ ಕೇಸ್ ಗೌರ್ಮೆಂಟ್ ಸರ್ವೆಂಟ್ ಇನ್ ಕೇಸ್ ಏನಾದ್ರೂ ಅವರು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅನ್ನ ಹೊಂದಿದ್ರೆ ಮಾತ್ರ ಅವ್ರು ಏನಪ್ಪ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ಬರ್ತಾರೆ. ಸೊ ನೋಡ್ರಿ ಬಹಳ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಏನಪ್ಪ ಅಂದ್ರೆ ಈಗ ಗೌರ್ಮೆಂಟ್ ಸರ್ವಿಸ್ ಸರ್ವೆಂಟ್ಸ್ ಕೂಡ ಹೊರಗಡೆ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ ಅನ್ನ ಮಾಡಿರ್ತಾರೆ, ಅಂಗಡಿಗಳನ್ನ ಮಾಡ್ತಾರೆ, ಅವರು ಕೂಡ ಏನಪ್ಪ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ಬರ್ತಾರ ಅಂತ. ಸೊ ನೋಡ್ರಿ ಈ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ಯಾರು ಬರ್ತಾರಂದ್ರೆ ಯಾರಿಗೆಲ್ಲ ಸಂವಿಧಾನ ಬದ್ಧವಾದ ಸ್ಥಾನಗಳಿವೆ, ಫಾರ್ ಎಕ್ಸಾಂಪಲ್ ಸ್ಪೀಕರ್ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಡೆಪ್ಯೂಟಿ ಸ್ಪೀಕರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಇಂಥವರೆಲ್ಲ ಏನಪ್ಪ ಅಂದ್ರೆ ಬೇರೆ ಕಡೆಗೆ ಏನಾದ್ರೂ ತಮ್ಮ ಪವರ್ ಅನ್ನ ಇದು ಮಾಡಿದ್ರೆ ಅಂದ್ರೆ ತಮ್ಮ ಕುರ್ಚಿಯನ್ನ ಮಿಸ್ಯೂಸ್ ಮಾಡ್ಕೊಂಡು ಏನಾದ್ರೂ ಎಸ್ಟಾಬ್ಲಿಷ್ ಮಾಡಿದ್ರೆ ಅಥವಾ ಅಲೋಕೇಟ್ ಮಾಡಿದ್ರೆ ಅವ್ರು ಮಾತ್ರ ಏನಪ್ಪ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದೀವಿ ಅಂದ್ರೆ ಆ ಡ್ರಾಕೋನಿಯನ್ ಲಾ ದಟ್ ನೀಡ್ಸ್ ಟು ಡಿಸಪಿಯರ್. ಸೊ ಇಲ್ಲಿ ಅಥರ್ ಬಂದು ಇವ್ರು ಏನಪ್ಪ ಅಂದ್ರೆ ಇವರು ಫಾರ್ಮಲ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ. ಎಸ್ಪೆಷಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಈ ಸೆಂಟ್ರಲ್ ಆರ್ಮ್ ಫೋರ್ಸಸ್ ಇರುತ್ತಲ್ಲ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಅದ್ರದ್ದು ಇವರು ಫಾರ್ಮರ್ ಇನ್ಸ್ಪೆಕ್ಟರ್ ಜನರಲ್ ಅಂದ್ರೆ ಹೈಯೆಸ್ಟ್ ಪೊಸಿಷನ್. ಅವ್ರು ಏನ್ ಹೇಳಿದಾರೆ ಅಂದ್ರೆ ಈ ಡ್ರಾಕೋನಿಯನ್ ಲಾ ಅದನ್ನ ಯಾವ್ದನ್ನ ಡಿಸಪಿಯರ್ ಮಾಡ್ಬೇಕಂದ್ರೆ ಆಪ್ಸಾ ಬಗ್ಗೆ ಮಾತಾಡ್ತಿದ್ದಾರೆ. ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆಯಲ್ಲ ಅದೇನ್ ಮಾಡತ್ತಪ್ಪ ಅಂದ್ರೆ ಅದು ಯಾವ ತರನಾಗಿ ಜನರ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅನ್ನ ತೆಗೆದುಕೊಳ್ಳುತ್ತೆ, ಅಂದ್ರೆ ಸಂವಿಧಾನಕ್ಕೆ ಹಕ್ಕುಗಳನ್ನ ತೆಗೆದುಕೊಳ್ಳುತ್ತೆ, ಅದನ್ನ ಯಾವ ತರನಾಗಿ ನಾವು ತೆಗಿಬೇಕು, ಅದರಿಂದ ಆಗ್ತಿರುವಂತಹ ತೊಂದರೆಗಳೇನು, ಅದ್ರ ಬಗ್ಗೆ ಇಲ್ಲಿ ಯಾವ ತರ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಯಾವ ತರ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಲಾಸ್ಟ್ ಇಯರ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ರಪ್ಪ ಅಂದ್ರೆ ಈ ವರ್ಷ ಏಪ್ರಿಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗೆ ಆಪ್ಸಾ ಇದೆಯಲ್ಲ ಅದನ್ನ ರಿಮೂವ್ ಮಾಡ್ತೀವಿ. ಯಾವ್ದಪ್ಪ ಅಂದ್ರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಅಥವಾ ಸ್ಪೆಷಲ್ ಪವರ್ ಆಕ್ಟ್ 1950 ಏನಿದೆಯಲ್ಲ ಅದನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಾದ್ಮೇಲೆ ಏನಪ್ಪ ಅಂದ್ರೆ ಕೆಲವೊಂದ್ ಕಡೆ ಫಾರ್ ಎಕ್ಸಾಂಪಲ್ ಅಸ್ಸಾಂ, ನಾಗಾಲ್ಯಾಂಡ್ ಮತ್ತೆ ಅರುಣಾಚಲ್ ಪ್ರದೇಶ, ಮಣಿಪುರ ಅಲ್ಲಿ ಏನಪ್ಪ ಅಂದ್ರೆ ಪಾರ್ಷಲ್ ವಿಡ್ರಾ ಆಯ್ತು, ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿರುವಂತ ಟ್ರೂಪ್ಸ್ ಅನ್ನ ಹಿಂದೆ ತಕೊಳ್ಳಿಲ್ಲ, ಸ್ವಲ್ಪ ಸ್ವಲ್ಪದಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಹಿಂದೆ ತೆಗೆದುಕೊಂಡ್ರು ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಕೂಡ ಏನಪ್ಪ ಅಂದ್ರೆ ಅಲ್ಲಿರುವಂತ ಡೆಸಿಜನ್ಸ್. ಸೊ ನೋಡ್ರಿ ಡೆನಿಜನ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ಡೆನಿಜನ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇರುವಂತ ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಸಸ್ಯಗಳಾಗ್ಬೋದು, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡೆನಿಜನ್ಸ್. ಡೆನಿಜನ್ಸ್ ಏನಪ್ಪ ಅಂದ್ರೆ ಒಂದು ಸ್ಥಳದಲ್ಲಿ ಇರುವಂತ ಪ್ರಾಣಿಗಳು, ಪಕ್ಷಿಗಳು ಮತ್ತೆ ವಾಸಿಸುವಂತ ಜೀವಿಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಡೆನಿಜನ್ಸ್, ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಟ್ರೀಸ್, ಸಸ್ಯಗಳನ್ನು ಹಿಡ್ಕೊಂಡು ಸಹ ನಾವೇನಂದ್ರೆ ಡೆನಿಜನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಅವಾಗ ಏನಪ್ಪ ಅಂದ್ರೆ ಪೀಸ್, ಯುನಿಟಿ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಶಾಂತಿ, ಆಮೇಲೆ ನಮ್ಮಿರುವಂತ ಏನಪ್ಪ ಅಂದ್ರೆ ಒಗ್ಗಟ್ಟು, ಆಮೇಲೆ ಅಭಿವೃದ್ಧಿ ಬಗ್ಗೆ ಅವ್ರು ಏನಪ್ಪ ಅಂದ್ರೆ ರ್ಯಾಲಿನ ಮಾಡ್ತಿದ್ರು ಅಸ್ಸಾಂ ಅಲ್ಲಿ. ಅವಾಗ ಏನಪ್ಪ ಅಂದ್ರೆ ಇದನ್ನ ಹೇಳಿದ್ರು. ಹಾಗಾದ್ರೆ ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ಲ ಇದು ಎಲ್ಲಿಂದ ಒರಿಜಿನ್ ಆಯ್ತು? ಜೊತೆಗೆ ನೋಡ್ರಿ ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಲಾರ್ಜೆಸ್ಟ್ ವೈಲೇಷನ್ ಯಾವ್ದಕ್ಕೂ ಆಯ್ತು, ಯಾವ ರಾಜ್ಯದಲ್ಲಿ ಜಾಸ್ತಿ ಇದು ಏನಪ್ಪ ಅಂದ್ರೆ ಮಿಸ್ಯೂಸ್ ಅನ್ನ ಮಾಡಿದ್ರು, ಅಥವಾ ಯಾವ ರಾಜ್ಯಕ್ಕೆ ಇದರಿಂದ ತುಂಬಾ ನಷ್ಟ ಆಯ್ತು ಅಂದ್ರೆ ಈ ನಾಗಾಲ್ಯಾಂಡ್ ರಾಜ್ಯಕ್ಕೆ ಇದರಿಂದ ತುಂಬಾ ನಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಅಥವಾ ಸ್ಪೆಷಲ್ ಪವರ್ ಆಕ್ಟ್ ಇದೆಯಲ್ಲ ಇದು ಹೇಗ್ ಬಂತಂದ್ರೆ, ಸೊ ನೋಡ್ರಿ ಈ ಕಾನೂನು ಏನಿದೆಯಲ್ಲ ಇದನ್ನ ಏನಪ್ಪ ಅಂದ್ರೆ ಬ್ರಿಟಿಷರ ಟೈಮ್ ಇಂದ ನಾವು ಟ್ರೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನ್ ಮಾಡಿದ್ರಪ್ಪ ಅಂದ್ರೆ ಬ್ರಿಟಿಷರು 1942 ಒಂದು ಕಾನೂನನ್ನ ತರ್ತಾರೆ, ಅದ್ರ ಹೆಸರು ಏನ್ ಇಡ್ತಾರಪ್ಪ ಅಂದ್ರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆರ್ಡಿನೆನ್ಸ್ ಅಂತ ಇಡ್ತಾರೆ. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈಗ ಬ್ರಿಟಿಷರ ವಿರುದ್ಧ ಯಾರಾದ್ರೂ ದಂಗೆಗಳನ್ನ ಮಾಡಿದ್ರೆ ಅವ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಅರೆಸ್ಟ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ನೋಡ್ರಿ 1942 ಏನಾಗತ್ತಪ್ಪ ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತಿರುತ್ತೆ, ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಏನು ಒಂದು ಮೂಮೆಂಟ್ ಇದೆಯಲ್ಲ ಅಥವಾ
ಒಂದೇನ್ ಚಳುವಳಿ ಇದೆಯಲ್ಲ, ಆ ಚಳುವಳಿ ನಡೀತಿರುತ್ತೆ. ಅವಾಗ ಏನಪ್ಪ ಅಂದ್ರೆ ಈ ಕಾನೂನನ್ನ ತರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ಬ್ರಿಟಿಷ್ ವಿರುದ್ಧ ದಂಗೆ ಇದ್ರೆ ಅಂತವ್ರನ್ನ ಅರೆಸ್ಟ್ ಮಾಡೋದು. ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಅಸ್ಸಾಂ ಮತ್ತೆ ಬೆಂಗಾಲಲ್ಲಿ ಈ ಪ್ರೊವಿಷನ್ ಅನ್ನ ಎನಾಕ್ಟ್ ಮಾಡ್ತಾರೆ. ಸೊ ನೋಡ್ರಿ, ಹಾಗಾದ್ರೆ ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಮೂಲ ಎಲ್ಲಿದೆಯಪ್ಪ ಅಂದ್ರೆ, ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆರ್ಡಿನೆನ್ಸ್ ಆಕ್ಟ್ 1942 ಅಂತ ನಾವು ಹೇಳ್ಬಹುದು. ಇದ್ರ ಜೊತೆಗೆ ನೋಡ್ರಿ, ಈ ಲಾ ಏನ್ ಮಾಡ್ತಾರಪ್ಪ ಅಂದ್ರೆ, ನೆಕ್ಸ್ಟ್ 1958 ಅಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ. ಅದಕ್ಕೆ ಹೊಸ ಫೋರ್ಸ್ ಅನ್ನ, ಹೊಸ ತಿದ್ದುಪಡಿಯನ್ನ ಮಾಡ್ತಾರೆ. ಅವಾಗ ಅದ್ರ ಹೆಸರೇನ ಇಡ್ತಾರಪ್ಪ ಅಂದ್ರೆ, ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ ಹೆಸರನ್ನ ಇಡ್ತಾರೆ. ಸೊ ನೋಡ್ರಿ, ಇದೇನ್ ಕಾನೂನು ಇದೆಯಲ್ಲ, ಇದನ್ನ ಯಾವ ತಂದ್ರಪ್ಪ ಅಂದ್ರೆ, ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ 1958 ಅನ್ನ ಯಾಕೆ ಜಾರಿಗೆ ತಂದ್ರಂದ್ರೆ, ಸೊ ನೋಡ್ರಿ 1950 ಏನಪ್ಪ ಅಂದ್ರೆ, ನಾಗಾ ಇನ್ಸರ್ಜೆಂಟ್ಸ್ ಅಂದ್ರೆ ಈ ನಾಗಾ ಪಂಗಡಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಇನ್ಸರ್ಜೆಂಟ್ ಅಥವಾ ದಂಗೆ ಹೇಳುವಂತವ್ರು, ದಂಗೆ ಕಾರ್ಯ ಏನಿರ್ತಾರಲ್ಲ, ಅವ್ರು ಜಾಸ್ತಿ ಆಗ್ತಾರೆ. ಹಾಗಾಗಿ ಈ ರಾಜ್ಯದ ತುಂಬಾ ಏನಪ್ಪ ಅಂದ್ರೆ ಶಾಂತಿ ಇರಲ್ಲ. ಶಾಂತಿ ಸುವ್ಯವಸ್ಥೆ ಇಲ್ದಲ್ಲಿ ಏನಪ್ಪ ಅಂದ್ರೆ ಬರೀ ಎಲ್ಲಿ ನೋಡಿದ್ರು ಕ್ರಾಂತಿ ಆಗಿರುತ್ತೆ, ಅಂದ್ರೆ ಎಲ್ಲಿ ನೋಡಿದ್ರು ದಂಗೆ ಆಗಿರುತ್ತೆ. ದಂಗೆ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಹಿಂಸಾಚಾರಗಳು ನಡೀತಿರುತ್ತೆ. ಅದಕ್ಕೋಸ್ಕರ ಏನಂದ್ರೆ ಈ ಕಾನೂನುಗಳನ್ನ ತಂದ್ರು. ಸೊ ನೋಡ್ರಿ, ಆ ಹಿಂಸಾಚಾರ ಅಥವಾ ದಂಗೆ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ, ನೂರಾರು ಜನ ಈ ಸೋಲ್ಜರ್ಸ್ ಅನ್ನ ಕೊಲ್ತಾರೆ, ಜೊತೆಗೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅನ್ನ ಕಿಲ್ತಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ, ಯಾರಾದ್ರೂ ಇನ್ಫಾರ್ಮರ್ಸ್ ಇದ್ರೆ, ಅಂದ್ರೆ ಆರ್ಮಿಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡೋರಿದ್ರೆ, ಅಂತವ್ರು ಕೂಡ ಏನಪ್ಪ ಅಂದ್ರೆ ಕೊಲೆ ಮಾಡ್ತಾರೆ, ಇಲ್ಲ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಸೇಬಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ನಾಗಾಲ್ಯಾಂಡ್ ಮತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲಿ ಹೆಂಗಿದೆ ಅಂತ ನೋಡೋದಾದ್ರೆ, ಫಸ್ಟ್ ನೋಡ್ರಿ, ಈ ಕಾನೂನನ್ನ ತಂದಿದ್ದ ಮುಖ್ಯ ಉದ್ದೇಶ ನಾನೇನ್ ಹೇಳಿದೆ ಅಂದ್ರೆ, ನಾಗಾಲ್ಯಾಂಡ್ ಇರುವಂತ ಶಾಂತಿ ಸುವ್ಯವಸ್ಥೆನ ಕಾಪಾಡಕ್ಕೆ ಅಂತ ಹೇಳಿದೆ. ಸೊ ನೋಡ್ರಿ, ಈ ಶಾಂತಿ ಸುವ್ಯವಸ್ಥೆ ನಾಗಾಲ್ಯಾಂಡ್ ಅಲ್ಲಿ ಯಾವಾಗ ಬರುತ್ತಪ್ಪ ಅಂದ್ರೆ, ಯಾವಾಗ ನಮ್ಮ ಗೌರ್ಮೆಂಟ್ ಶಿಲ್ಲಾಂಗ್ ಪೀಸ್ ಅಕಾರ್ಡ್ ಅನ್ನ ಮಾಡ್ಕೊಳ್ಳುತ್ತಲ್ಲ, ಅಂದ್ರೆ ಈ ಬಂಡುಕೋರರ ಜೊತೆಗೆ ಏನಪ್ಪ ಅಂದ್ರೆ ಶಿಲ್ಲಾಂಗ್ ಪೀಸ್ ಅಕಾರ್ಡ್ ಅನ್ನ ಮಾಡ್ಕೊಳ್ಳುತ್ತಲ್ಲ 1975 ಅಲ್ಲಿ, ಅವಾಗ ಏನಪ್ಪ ಅಂದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಳ್ತಾರೆ. ಇದಾದ್ಮೇಲೆ ನೋಡ್ರಿ, ಮತ್ತೆ ಸಿಚುವೇಶನ್ ಏನಪ್ಪ ಅಂದ್ರೆ ಹದಗೆಡುತ್ತೆ. ಯಾವಾಗಂದ್ರೆ ಈ ಏನ್ ಬಂಡುಕೋರರು ಒಂದಿರ್ತಾರಲ್ಲ, ಅದರಲ್ಲಿ ಎರಡು ಗ್ರೂಪ್ ಆಗುತ್ತೆ. ಒಂದು ಗ್ರೂಪ್ ಹಳೆ ಬಂಡುಕೋರ್ ಇದ್ರೆ, ಇನ್ನೊಂದು ಗ್ರೂಪ್ ಅಲ್ಲಿ ಹೊಸದಾಗಿ ಯಾರಪ್ಪ ಅಂದ್ರೆ ಇಸಾಕ್ ಚಿಸಿ ಸೋ ಅನ್ನೋರು, ಇನ್ನೊಬ್ರು ಟ್ವಿಂಗ್ ಲ್ಯಾಂಗ್ ಮುಯುವ ಅನ್ನೋರು ಏನಪ್ಪ ಅಂದ್ರೆ ನ್ಯಾಷನಲಿಸ್ಟ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲಿಮ್ ಅಥವಾ ಇಸಾಕ್ ಮುಯುವ ಅನ್ನೋ ಒಂದು ಫ್ಯಾಕ್ಷನ್ ಅನ್ನ ತೆಗಿತಾರೆ. ಅದ್ ಯಾವಾಗ ಫಾರ್ಮ್ ಆಗುತ್ತಪ್ಪ ಅಂದ್ರೆ ಜನವರಿ 1980 ಅಲ್ಲಿ ಫಾರ್ಮ್ ಆಗುತ್ತೆ. ಇದಾದ್ಮೇಲೆ ಮತ್ತೆ ರಾಜ್ಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ತುಂಬಾ ಹಿಂಸಾಚಾರಗಳಾಗ್ತವೆ. ಎಂಟೈರ್ ನಾಗಾಲ್ಯಾಂಡ್ ಮತ್ತೆ ಪಕ್ಕದ ಮಣಿಪುರ್ ಕೂಡ ಇದೇನಪ್ಪ ಅಂದ್ರೆ ಹರಡುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, 2016 ಅಲ್ಲಿ ಏನಪ್ಪ ಅಂದ್ರೆ ಮತ್ತೆ ಅಗ್ರಿಮೆಂಟ್ ಆಗುತ್ತೆ. ಅವಾಗ ಕೂಡ ಏನಪ್ಪ ಅಂದ್ರೆ ಎನ್ಎಸ್ಸಿಎನ್ ಕೂಡ ಏನಪ್ಪ ಅಂದ್ರೆ ಅಗ್ರಿಮೆಂಟ್ ಗೆ ಒಪ್ಪಿಗೆಯನ್ನ ಕೊಡುತ್ತೆ. ಇಲ್ಲಿ ನೋಡ್ರಿ, ಎನ್ಎಸ್ಸಿಎನ್ ಅದೇನ ಲೀಡರ್ಸ್ ಇದಾರ, ಇವರೆಲ್ಲೆಲ್ಲಿಂದ ಬಂದಿದಾರಪ್ಪ ಅಂದ್ರೆ ತುಯಂಗ್ ಲಾಂಗ್ ಮುಯುವ ಅನ್ನೋರು ಏನಪ್ಪ ಅಂದ್ರೆ ಈ ಉಕ್ಕರೋಲ್ ಡಿಸ್ಟಿಕ್ ಮಣಿಪುರ ಅಲ್ಲಿಂದ ಬಂದ್ರೆ ಇಸಾಕ್ ಚಿಸಿ ಅನ್ನೋರು ಏನಪ್ಪ ಅಂದ್ರೆ ಸುಮಿನಾಗಾ ಅನ್ನೋ ಒಂದು ಡಿಸ್ಟಿಕ್ ಇಂದ ಬಂದಿದ್ದಾರೆ. ಸೊ ನೋಡ್ರಿ, 2015 ಮತ್ತೆ ಏನಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಈಗ ಅಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆ ನೆಲೆಸಿದೆ ಅಂತ ಹೇಳ್ಬಹುದು. ಜೊತೆಗೆ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಒಂದು ಕಂಪ್ಲೀಟ್ ಜನರೇಷನ್ ಏನಾಗಿದೆ ಅಂದ್ರೆ ಈ ಆಸ್ಪಾ ಅಂಡರ್ ಅಂದ್ರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಂಡರ್ ಕೆಳದಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಕಂಪ್ಲೀಟ್ ಜನರೇಷನ್ ಏನಪ್ಪ ಅಂದ್ರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಏನಿದೆಯಲ್ಲ ಅದ್ರ ಅಂಡರ್ ಕಳೆದಿದೆ ಎಲ್ಲಪ್ಪ ಅಂದ್ರೆ ಮಣಿಪುರ್ ಮತ್ತೆ ನಾಗಾಲ್ಯಾಂಡ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಯಾಕೆ ತೆಗಿಬೇಕು, ಈಗ ನಾವೇನಪ್ಪ ಅಂದ್ರೆ ಮೂಲ ಏನಂತ ಹೇಳಿದ್ವಿ, ನಾಗಾಲ್ಯಾಂಡ್ ಅಲ್ಲಿ ಈ ಕಾನೂನು ತರಕ್ಕೆ ಉದ್ದೇಶ ಏನಂತ ಹೇಳಿದ್ವಿ, ನಾಗಾಲ್ಯಾಂಡ್ ಅಲ್ಲಿ ಯಾವ ತರ ಪರಿಸ್ಥಿತಿ ಇತ್ತು ಅದನ್ನು ಹತೋಟಿಗೆ ತರಕ್ಕೆ ಈ ಕಾನೂನನ್ನು ತಂದ್ರಿ ಅಂತ ಹೇಳಿದ್ವಿ. ಹಾಗಾದ್ರೆ ಈ ಕಾನೂನು ಬಂದ್ಮೇಲೆ ಏನಾಯ್ತು ಅನ್ನೋದನ್ನು ಕೂಡ ನೋಡ್ಬೇಕಲ್ಲ. ಸೊ ನೋಡ್ರಿ, ನಾಗಾಲ್ಯಾಂಡ್ ಅಲ್ಲಿ ಏನಪ್ಪ ಅಂದ್ರೆ ತುಂಬಾ ಜನ ಈ ಕಾನೂನಿಂದ ವಿಕ್ಟಿಮ್ಸ್ ಆಗಿದ್ದಾರೆ, ಅಂದ್ರೆ ಹಿಂಸೆಗೆ ಒಳಗಾಗಿದ್ದಾರೆ. ಜೊತೆಗೆ ನೋಡ್ರಿ, ಈ ಆರ್ಮ್ ಫೋರ್ಸಸ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ದಶಕಗಳ ಗಂಟೆ ಅವ್ರ ಮೇಲೆ ಹಿಂಸಾಚಾರವನ್ನ ಮಾಡಿದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾಕೆ ಈ ಕಾನೂನನ್ನ ತೆಗಿಬೇಕು, ಇಲ್ಲಿ ಪ್ರೊವಿಷನ್ಸ್ ಏನಿದೆ ಅಂದ್ರೆ, ಸೊ ನೋಡ್ರಿ, ಈ ಕಾನೂನು ಪ್ರಕಾರ ಏನಪ್ಪ ಅಂದ್ರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಏನಿದೆಯಲ್ಲ, ಈ ಕಾನೂನು ಪ್ರಕಾರ ಏನಪ್ಪ ಅಂದ್ರೆ ಯಾವುದೇ ಸಿವಿಲಿಯನ್ಸ್ ಮೇಲೆ ನಿಮಗೆ ಡೌಟ್ ಬಂದ್ರೆ ಅಂತವ್ರ ಮೇಲೆ ಏನಪ್ಪ ಅಂದ್ರೆ ಶೂಟ್ ಆಟ್ ಸೈಟ್ ಮಾಡ್ಬೋದು, ಅಂದ್ರೆ ಎಲ್ಲಿ ಕಾಣಿಸ್ತಾರಲ್ಲ ಅಲ್ಲಿ ಗುಂಡಾರಿಸ್ಬೋದು, ಅಥವಾ ನಿಮ್ಗೆ ಯಾರದೇ ಮನೆಯನ್ನ ಸರ್ಚ್ ಮಾಡ್ಬೇಕಂದ್ರೆ ಅವ್ರ ಮನೆಯನ್ನ ಈಸಿಯಾಗಿ ಸರ್ಚ್ ಮಾಡ್ಬೋದು. ಮುಂಚೆ ಏನಿತ್ತಪ್ಪ ಅಂದ್ರೆ ನೀವು ಆ ತರ ಮನೆಗಳನ್ನೆಲ್ಲ ಸರ್ಚ್ ಮಾಡ್ಬೇಕಂದ್ರೆ ನಿಮಗೆ ಒಂದು ವಾರಂಟ್ ಬೇಕಿತ್ತು, ಬಟ್ ವಿಥೌಟ್ ವಾರಂಟ್ ಏನಪ್ಪ ಅಂದ್ರೆ ನೀವು ಅವ್ರ ಮನೆಗಳನ್ನ ಸರ್ಚ್ ಮಾಡ್ಬೋದು. ಅದಕ್ಕಿಂತ ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಮೇಲೆ ಡೌಟ್ ಬಂತು ಇವ್ರು ಏನಪ್ಪ ಅಂದ್ರೆ ಇನ್ಸರ್ಜೆಂಟ್ ಆಕ್ಟಿವಿಟೀಸ್ ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ತಿದಾರೆ ಅಂದ್ರೆ ಅವ್ರ ಮೇಲೆ ಏನಪ್ಪ ಅಂದ್ರೆ ಶೂಟ್ ಆಟ್ ಸೈಟ್ ಅಲ್ಲಿ ಎಲ್ಲಿ ಕಾಣ್ತಾರಲ್ಲ ಅಲ್ಲೇನೆ ಹೊಡಿಬಹುದು, ಈ ತರದ ಪವರ್ಸ್ ಇತ್ತು. ಇದನ್ನ ನಾವೇನಪ್ಪ ಅಂದ್ರೆ ಒರಿಜಿನಲ್ ಕಾನೂನು ಏನಿದೆ ಆರ್ಮ್ ಫೋರ್ಸಸ್
ಸ್ಪೆಷಲ್ ಪವರ್ ಆರ್ಡಿನೆನ್ಸ್ ಆಕ್ಟ್ ಅದಕ್ಕೆ ಕಂಪಾರಿಸನ್ ಮಾಡಿದ್ರೆ, ಸೊ ನೋಡ್ರಿ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಆರ್ಡಿನೆನ್ಸ್ ಏನಿದೆಯಲ್ಲ, ಈ ಒರಿಜಿನಲ್ ಕಾನೂನಲ್ಲಿ ಯಾರು ಬೇಕಾದ್ರೂ ಶೂಟ್ ಮಾಡಂಗಿದ್ದಿದ್ದಿಲ್ಲ. ಯಾರು ಕಮಾಂಡರ್ ಕಿಂತ ಜಾಸ್ತಿ ಲೆವೆಲಿನ ಆಫೀಸರ್ ಇರ್ತಾರಲ್ಲ ಅಂತವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ಈ ಶೂಟ್ ಆಟ್ ಸೈಟ್ ಇರುವಂತ ಆರ್ಡರ್ ಇತ್ತು ಅಂದ್ರೆ ಅವ್ರು ಮಾತ್ರ ಏನಪ್ಪ ಅಂದ್ರೆ ಗುಂಡು ಹರಿಸ್ಬೋದಿತ್ತು. ಬಟ್ ಇಲ್ಲಿ ಈ ಆಪ್ಸಾದಲ್ಲಿ ಅಂದ್ರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಇದೆಯಲ್ಲ, ಇದ್ರೊಳಗೆ ಏನ್ ಮಾಡಿದ್ರಲ್ಲ ಇವನ್ ಹವಾಲ್ದಾರ್ ಇರ್ಬೋದು, ನಾಯಕ್ ಇರ್ಬೋದು, ಲ್ಯಾನ್ಸ್ ನಾಯಕ್ ಇರ್ಬೋದು, ಇಂಥವ್ರು ಕೂಡ ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ಏನಪ್ಪ ಅಂದ್ರೆ ಗುಂಡನ್ನ ಹರಿಸಿದ್ದಾರೆ, ಸಿವಿಲಿಯನ್ಸ್ ಮೇಲೆ ಗುಂಡನ್ನ ಹರಿಸಿದ್ದಾರೆ. ಹಾಗಾಗಿ ಇಲ್ಲಿ ಯಾರಿಗೆ ಪ್ರೊವಿಷನ್ಸ್ ನ ಕೊಡ್ಬೇಕಿತ್ತಲ್ಲ, ಯಾಕಂದ್ರೆ ಆಕ್ಚುಲ್ 1942 ಕಾನೂನಲ್ಲಿ ಏನಪ್ಪ ಅಂದ್ರೆ ಕಮಾಂಡರ್ಕಿಂತ ಕೆಳಗಿನ ರ್ಯಾಂಕ್ ಅವ್ರಿಗೆ ಈ ಅಧಿಕಾರ ಇರಲಿಲ್ಲ ಶೂಟ್ ಮಾಡಕ್ಕೆ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಈವನ್ ಲ್ಯಾನ್ಸ್ ನಾಯಕು ನಾಯಕು ಮತ್ತೆ ಹವಾಲ್ದಾರು ಕೂಡ ಇದನ್ನು ಪ್ರೊವಿಷನ್ಸ್ ಕೊಟ್ಟಿರೋದ್ರಿಂದ ಅವ್ರು ಸಿಕ್ಕವ್ರ ಮೇಲೆ ಏನಪ್ಪ ಅಂದ್ರೆ ಗುಂಡನ ಹರಿಸಿದ್ರು, ಅದರಿಂದ ಏನಪ್ಪ ಅಂದ್ರೆ ತುಂಬಾ ಸಾವು ನೋವುಗಳಾದ್ವು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ರಿ ಯಾರಾದ್ರೂ ಈ ತಪ್ಪುಗಳನ್ನ ಮಾಡಿದ್ರೆ, ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಏನ್ ಕಾನೂನು ಹೇಳುತ್ತಪ್ಪ ಅಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತ. ಸೊ ಯಾರಾದ್ರೂ ತಪ್ಪು ಮಾಡಿದ್ರು ಸಹ ಅವರಿಗೆ ಶಿಕ್ಷೆ ಆಗ್ಬೇಕಲ್ಲ. ಬಟ್ ಇಲ್ಲಿರುವಂತ ಪ್ರೊವಿಷನ್ಸ್ ಏನಂದ್ರೆ, ಈಗ ನೀವು ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಮೂಲಕ ಯಾರಾದ್ರೂ ಯಾರ ಮೇಲಾದ್ರೂ ಆರ್ಮಿ ಅವರು ಗುಂಡು ಹರಿಸಿ ಅವ್ರನ್ನ ಕೊಂದ್ರು ಅನ್ಕೋರಿ, ಅವ್ರು ತಪ್ಪು ಮಾಡಿದ್ರು ಅನ್ಕೋರಿ, ಇಮಿಡಿಯೇಟ್ ಆಗಿ ಏನಪ್ಪ ಅಂದ್ರೆ ಸ್ಟೇಟ್ ಅವ್ರ ಮೇಲೆ ಆಕ್ಷನ್ ಅನ್ನ ತಗೊಳಕ್ ಆಗಲ್ಲ. ಯಾಕೆ ಆಕ್ಷನ್ ಅನ್ನ ತಗೊಳಕ್ ಆಗಲ್ಲ ಅಂದ್ರೆ ಅದಕ್ಕೆ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕಾಗುತ್ತೆ. ಸೊ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಒಪ್ಪಿಗೆಯಲ್ಲೇ ನೀವೇನಪ್ಪ ಅಂದ್ರೆ ಈ ಮಿಲಿಟರಿ ಫೋರ್ಸಸ್ ಅಥವಾ ಈ ಮಿಲಿಟರಿ ಮೇಲೆ ನೀವು ಯಾವುದೇ ತರನಾದಂತ ಶಿಕ್ಷಣ ತಗೊಳಕ್ ಆಗಲ್ಲ. ಸೊ ನೋಡ್ರಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ವರ್ಷ ಏನು 21 ಪ್ಯಾರಾಮಿಲಿಟರಿ ಅವರು ಏನು 6 ಜನರನ್ನ ಕೊಂದಿದ್ರಲ್ಲ ಮಿಸ್ಟೇಕ್ ಆಗಿ ಮೂನ್ ಡಿಸ್ಟ್ರಿಕ್ಟ್ ನಾಗಾಲ್ಯಾಂಡ್ ಅಲ್ಲಿ, ಅಂತವ್ರ ಮೇಲೆ ಏನಪ್ಪ ಅಂದ್ರೆ ಇಮಿಡಿಯೇಟ್ ಆಕ್ಷನ್ ಅನ್ನ ತಗೊಳಕ್ ಆಗ್ಲಿಲ್ಲ. ಅದಾದ್ಮೇಲೆ ನಿಮಗೆ ಗೊತ್ತಿದೆ ಅಲ್ಲಿ ಏನಾಯ್ತಪ್ಪ ಅಂದ್ರೆ ತುಂಬಾ ದಂಗೆಗಳಿದ್ದು ಸರ್ಕಾರದ ವಿರುದ್ಧನೇ ಏನ್ ಮಾಡಿದ್ರಪ್ಪ ಅಂದ್ರೆ ದಂಗೆಗಳಾದವು ಮತ್ತೆ ಹಿಂಸಾಚಾರಗಳಾದಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಕೋರ್ಟಿನ ಸ್ಟ್ಯಾಂಡ್ ಏನಿದೆ, ನ್ಯಾಯಾಂಗ ಏನ್ ಹೇಳುತ್ತಂದ್ರೆ ನೋಡ್ರಿ, ಈ ಕೋರ್ಟ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಒಂದು FIR ರಿಜಿಸ್ಟರ್ ಆಗಿತ್ತು, FIR ನಂಬರ್ 27/2021 ಫೈನಲ್ ರಿಪೋರ್ಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದನ್ನ ಏನಪ್ಪ ಅಂದ್ರೆ ಈಗ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಏನ್ ಕಮಾಂಡೋಸ್ ಇದಾರಲ್ಲ ಅವರೆಲ್ಲ ಅವರ ಹೆಣ್ಮಕ್ಳು ಅಥವಾ ಅವರ ಹೆಂಡತಿಯರೆಲ್ಲ ಕೂಡ ಏನಪ್ಪ ಅಂದ್ರೆ ಒಂದು ಪೆಟಿಷನ್ ಅನ್ನ ಹಾಕಿದ್ರು. ಆ ಪೆಟಿಷನ್ ಆಧಾರದ ಮೇಲೆ ಏನಪ್ಪ ಅಂದ್ರೆ ಈ ಚಾರ್ಜ್ ಶೀಟ್ ಅಥವಾ ಈ FIR ಅನ್ನ ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡಿದಪ್ಪ ಅಂದ್ರೆ ಇಂಟ್ರೀಮ್ ಆರ್ಡರ್ ಅನ್ನ ಅಥವಾ ಸ್ಟೇಯಿಂಗ್ ಅನ್ನ ಮಾಡಿದೆ, ಅಂದ್ರೆ ಸ್ಟೇ ಮಾಡಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಯಾರೆಲ್ಲ ವಿಕ್ಟಿಮ್ಸ್ ಇದಾರಲ್ಲ ಅಂದ್ರೆ ಯಾರೆಲ್ಲ ಸಂತ್ರಸ್ತ ಇದಾರಲ್ಲ ಅವರೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಅಥವಾ ಅವರೆಲ್ಲ ಒಂದು ಕಮ್ಯುನಿಟಿನ ಮಾಡ್ಕೊಂಡು ಯಾವ ಹೆಸರೊಳಗಪ್ಪ ಅಂದ್ರೆ ಎಕ್ಸ್ಟ್ರಾ ಜುಡಿಷಿಯಲ್ ಎಕ್ಸಿಕ್ಯೂಷನ್ ವಿಕ್ಟಿಮ್ ಫ್ಯಾಮಿಲೀಸ್ ಅಸೋಸಿಯೇಷನ್ ಮಣಿಪುರ್ ಅಂತ ಮಾಡ್ಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡ್ತಾರೆ 2012 ಏನಪ್ಪ ಅಂದ್ರೆ ಈಗೇನು ಇವ್ರು ಎನ್ಕೌಂಟರ್ ಮಾಡ್ತಾರಲ್ಲ ಅದರಲ್ಲಿ 1528 ಕೇಸಸ್ ಏನಪ್ಪ ಅಂದ್ರೆ ಫೇಕ್ ಎನ್ಕೌಂಟರ್ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವೇನ್ ಮಾಡ್ರಿ ಅಂದ್ರೆ CBI ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮೂಲಕ ನೀವೇನ್ ಮಾಡ್ರಿ ಅಂದ್ರೆ ಒಂದು ಎನ್ಕ್ವೈರಿನ ಮಾಡ್ರಿ ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ಪಿಟಿಷನ್ ಹೆಸರು ಏನಿದೆ ಅಂದ್ರೆ ಎಕ್ಸ್ಟ್ರಾ ಜುಡಿಷಿಯಲ್ ಎಕ್ಸಿಕ್ಯೂಷನ್ ವಿಕ್ಟಿಮ್ ಫ್ಯಾಮಿಲೀಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅಂತ ಇದೆ. ಸೊ ಇದ್ರಲ್ಲಿ ಏನಪ್ಪ ಅಂದ್ರೆ ಫಸ್ಟ್ 6 ಕೇಸಸ್ ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾರ ಅವು ಇಂಡಿಟೆಡ್ ಅಂದ್ರೆ ಫೇಕ್ ಎನ್ಕೌಂಟರ್ಸ್ ಇದ್ವು. ಈಗೇನ್ ಇದ್ರಲ್ಲಿ 1528 ಕೇಸ್ ಇದಾವಲ್ಲ ಅದರಲ್ಲಿ ಫಸ್ಟ್ 6 ಕೇಸಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಮೊದಲ 6 ಕೇಸುಗಳು ಫೇಕ್ ಎನ್ಕೌಂಟರ್ಸ್ ಇದ್ದಿದ್ರಿಂದ ಕೋರ್ಟ್ ಏನ್ ಮಾಡತ್ತಂದ್ರೆ ಇವರೇನು ಊಹಾಪೋಹಗಳು ಅಥವಾ ಸಸ್ಪಿಷನ್ ಅನ್ನ ತಂದಿದಾರಲ್ಲ ಇವು ಬಿಹೈಂಡ್ ಇದಾವೆ, ಇನ್ನೂ ಕೂಡ ಜಾಸ್ತಿ ಆಗಿರ್ಬೋದು ಅಂತ ಹೇಳಿ ಅವ್ರೇನಂದ್ರೆ ಕನ್ಕ್ಲೂಷನ್ಸ್ಗೆ ಬರ್ತಾರೆ. ಸೊ ನೋಡ್ರಿ ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಇದೆಯಲ್ಲ ಇದೇನ್ ಮಾಡತ್ತಂದ್ರೆ ಇಂಡಿವಿಜುವಲ್ ಲಿಬರ್ಟಿಯನ್ನ ಕಸಿದ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವುದೇ ಒಂದು ಡೆಮೋಕ್ರಸಿ ಸೊಸೈಟಿ ಇದ್ರೆ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಫ್ರೀಡಮ್ ಆಫ್ ಲಿಬರ್ಟಿ ಅನ್ನೋದಿರಬೇಕು. ಬಟ್ ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಬಂದಂತ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಫ್ರೀಡಮ್ ಆಫ್ ಸ್ಪೀಚ್ ಇರಲ್ಲ ಮತ್ತೆ ಫ್ರೀಡಮ್ ಆಫ್ ಲಿಬರ್ಟಿ ಇರಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಮಾತಾಡುವ ಹಕ್ಕು, ಫ್ರೀಡಮ್ ಆಫ್ ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು, ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಆರಾಮಾಗಿರೋದಕ್ಕೆ ನಾವು ಫ್ರೀಡಮ್ ಆಫ್ ಲಿಬರ್ಟಿ ಅಂತ ಹೇಳ್ತೀವಿ. ಅಂತ ಒಂದು ಏನಪ್ಪ ಅಂದ್ರೆ ವಾತಾವರಣ ಇಲ್ಲಿ ಇರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗೇನಾಗಿದೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕಡೆ ಆಗ್ಲೇ ಆಸ್ಪಾನ ತಕೊಂಡಿದ್ದಾರೆ, ಇನ್ನೂ ಕೂಡ ಕೆಲವೊಂದಿಷ್ಟು ಕಡೆ ಇದೆ. ಸೊ ನೋಡ್ರಿ ನಾವೇನು ಸರ್ಕಾರವನ್ನ ಫಾರ್ಮ್ ಮಾಡ್ತೀವಲ್ಲ ಅದ್ರ ಮೂಲ ರೂಪ ಏನಿರುತ್ತಪ್ಪ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಒಂದು ಮಾಡುವಂತ ಒಂದು ವ್ಯವಸ್ಥೆನ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಏನಪ್ಪ ಅಂದ್ರೆ ಡೆಮೋಕ್ರಸಿ ಅಂತ ಕರಿತೀವಲ್ಲ, ಆ ಪರ್ಪಸ್ ಆಫ್ ಡೆಮೋಕ್ರಸಿನ ಇಲ್ಲಿ ಏನಪ್ಪ ಅಂದ್ರೆ ತಿರುವಿ ಹಾಕಿದ್ದಾರೆ. ಅಂದ್ರೆ ಅದೇ ನಮ್ಗೆ ಆಪ್ಸ್ವಾ ಮೂಲಕ ಏನು ಡೆಮೋಕ್ರಸಿ ಅಚೀವ್ ಮಾಡ್ಬೇಕಲ್ಲ ಅಥವಾ ಈ ಪ್ರಜಾಪ್ರಭುತ್ವನ ಕಾಪಾಡ್ಕೋಬೇಕಲ್ಲ ಅದನ್ನ ಕಾಪಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಮ್ಮ ಸಂವಿಧಾನ ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಲಿಬರ್ಟಿ ಏನಿದೆಯಲ್ಲ ಆ ಪ್ರೊವಿಷನ್ಸ್ ನ ಕೊಡ್ಬೇಕಂತ ಇಲ್ಲಿ ಯಾವ ತರ ಹೇಳ್ತಿದ್ದಾರೆ.
ಹಾಗಾದ್ರೆ ಈ ಕಾನೂನಿನ ವಿರುದ್ಧ ಯಾರು ಹೋರಾಟ ಮಾಡಲಿಲ್ವಾ ಅಥವಾ ಇದಕ್ಕೆ ಯಾರು ರೆಸಿಸ್ಟೆನ್ಸ್ ತೋರಿಲ್ವಾ? ಆಮೇಲೆ ನೋಡ್ರಿ, ರೀಸ್ಕಿಂಡ್ ಅಂದ್ರೆ ಏನಪ್ಪ ಅಂದ್ರೆ ಈ ತೆಗೆದು ಹಾಕುವುದು ಅಂತ ನಾವೇನ್ ಕರಿತೀವಲ್ಲ, ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ರೀಸ್ಕಿಂಡ್ ಅಂತ ಕರೀತಾರೆ, ತೆಗೆದು ಹಾಕುವುದು ಅಂತ ಅರ್ಥ ಆಗುತ್ತೆ ಕನ್ನಡದಲ್ಲಿ. ಸೊ ನೋಡ್ರಿ, ಅದಕ್ಕೋಸ್ಕರ ಯಾರು ವಿರೋಧ ಮಾಡಲಿಲ್ವಾ ಅಥವಾ ರೆಸಿಸ್ಟೆನ್ಸ್ ತೋರಿಸ್ಲಿಲ್ಲ ಅಂದ್ರೆ, ಸೊ ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಆತರ ಇಲ್ಲಿ ಏನಪ್ಪ ಅಂದ್ರೆ, ಐರನ್ ಲೇಡಿ ಆಫ್ ಮಣಿಪುರ್ ಅಂದ್ರೆ ಮಣಿಪುರದ ಉಕ್ಕಿನ ಮಹಿಳೆ ಅಂತ ಕರೆಯುವ ಐರೂನ್ ಚನ್ನು ಶರ್ಮಿಳಾ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ 16 ವರ್ಷವರೆಗೂ ಏನ್ ಮಾಡ್ತಾರಪ್ಪ ಅಂದ್ರೆ ಹಂಗ ಸ್ಟ್ರೈಕ್ ಅಂದ್ರೆ ಉಪವಾಸ ಮಾಡ್ತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಏನ್ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಇದೆಯಲ್ಲ ಅದನ್ನ ತೆಗೆದುಕೊಡ್ರಿ ಅಂತೇಳಿ 16 ವರ್ಷ ಅವರು ಉಪವಾಸವನ್ನ ಮಾಡ್ತಾರೆ. 2000 ಅವರು ಉಪವಾಸವನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ರಿ, ಅದಕ್ಕೋಸ್ಕರ ಇವ್ರು ಏನಪ್ಪ ಅಂದ್ರೆ 2 ಡಿಕೇಡ್ ಅಥವಾ 2 ದಶಕಗಳ ಕಾಲ ಇದೇನು ಹೋರಾಟವನ್ನ ಮಾಡಿದರೆ, ಅದಕ್ಕೋಸ್ಕರ ಎಂಟೈರ್ ನಾರ್ತ್ ಈಸ್ಟ್ ಅಲ್ಲಿ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಇವರೊಂಥರ ಹೀರೋ ಆಗಿ ಅಥವಾ ಹೀರೋಯಿನ್ ಆಗಿ ಇದ್ದಾರೆ ಆ ಪೀಪಲ್ಸ್ ಅಂತ ಹೇಳ್ತಿದ್ರೆ. ಎಷ್ಟೋ ಸರಿ ಇವ್ರು ಏನಪ್ಪ ಅಂದ್ರೆ ತಮ್ಮ ಏನು ಉಪವಾಸ ಸತ್ಯಾಗ್ರಹ ಇದೆಯಲ್ಲ ಅದನ್ನು ನಿಲ್ಲಿಸ್ಬೇಕಂದಾಗ ಕೂಡ ಜನರು ಏನ್ ಮಾಡಿದಾರೆ ಅಂದ್ರೆ, ನೀವು ಉಪವಾಸ ಸತ್ಯಾಗ್ರಹನ ನಿಲ್ಲಿಸ್ಬೇಡ್ರಿ, ನಿಮ್ಮ ಹೋರಾಟವನ್ನ ಕಂಟಿನ್ಯೂ ಮಾಡ್ರಿ ಅಂತ ಅವ್ರಿಗೆ ಮೋರಲ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವರ ಏನ್ ಉಪವಾಸ ಸತ್ಯಾಗ್ರಹ ಇದೆಯಲ್ಲ ಅದು ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದಕ್ಕೆ ಇವರು ಬ್ರೇಕ್ ಮಾಡ್ಬೇಕಂದ್ರು ಅಂದ್ರೆ ಉಪವಾಸ ಸತ್ಯಾಗ್ರಹ ಬಿಡಬೇಕಂದ್ರು ಸಹ ಜನರು ಏನ್ ಹೇಳ್ತಿದ್ರು ಅಂದ್ರೆ, ನಿಮ್ಮ ಉಪವಾಸ ಸತ್ಯಾಗ್ರಹವನ್ನ ಬಿಡಬೇಡ್ರಿ, ಈ ಹೋರಾಟ ಮುಂದುವರಿಲಿ ಅಂತ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಿದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಅಪ್ಸ್ಪಾವನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಎಲ್ಲೆಲ್ಲಿ ತೆಗ್ದಿದ್ದಾರೆ ಅಂದ್ರೆ, ಕೆಲವೊಂದಿಷ್ಟು ಕಡೆ ಮಣಿಪುರದ ಕೆಲವೊಂದಿಷ್ಟು ಕಡೆ, ಅಸ್ಸಾಂನ ಕೆಲವೊಂದಿಷ್ಟು ಕಡೆ, ಮತ್ತೆ ನಾಗಾಲ್ಯಾಂಡ್ ನ ಕೆಲವೊಂದಿಷ್ಟು ಕಡೆ ಏನಪ್ಪ ಅಂದ್ರೆ ಈ ಅಪ್ಸಾ ಕಾನೂನವನ್ನ ತೆಗ್ದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಕಾನೂನಿಗೆ ಯಾವುದೇ ತರನಾದಂತ ರಿಫಾರ್ಮ್ಸ್ ಏನ್ ಮಾಡ್ಲಿಲ್ವಾ? ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಗೊಂದು ಡೌಟ್ ಬರ್ಬೋದು, ಇಷ್ಟೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ, ವಿರೋಧಗಳನ್ನ ಮಾಡ್ತಿದ್ದಾರೆ, ಯಾಕೆ ಗೌರ್ಮೆಂಟ್ ಇದಕ್ಕೇನು ಚೇಂಜಸ್ ಅನ್ನೇ ಮಾಡಿಲ್ಲ? ಯಾಕಂದ್ರೆ 1958 ಇದು ತಂದಾಗಿಂದ 1975 ಒಪ್ಪಂದ ಆಗುತ್ತೆ. ಅದಾದ್ಮೇಲೆ ನೋಡ್ರಿ, 1980 ಮತ್ತೆ ಏನಪ್ಪ ಅಂದ್ರೆ ಹೋರಾಟ ಶುರು ಆಗುತ್ತಲ್ಲ. ಆಮೇಲಿಂದ ಏನಾದ್ರೂ ಇದಕ್ಕೆ ರೆಸಿಸ್ಟೆನ್ಸ್ ಬಂದಾಗ ಗೌರ್ಮೆಂಟ್ ಅವರು ಚೇಂಜಸ್ ಮಾಡ್ಲಿಲ್ಲ ಅಂದ್ರೆ, ಸೊ ನೋಡ್ರಿ ಗೌರ್ಮೆಂಟ್ ಅವರು ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಬಿಪಿ ಜೀವನ್ ರೆಡ್ಡಿ ಕಮಿಷನ್ಸ್ ನ ಮಾಡ್ತಾರೆ. ಯಾವ್ದಕ್ಕೋಸ್ಕರ ಅಂದ್ರೆ, ಏನ್ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರೊವಿಷನ್ಸ್ ಸ್ಪೆಷಲ್ ಪವರ್ ಆಕ್ಟ್ ಇದೆಯಲ್ಲ ಅದನ್ನ ನೀವು ರಿವ್ಯೂ ಮಾಡ್ರಿ, ಅದನ್ನೆಲ್ಲ ನೋಡ್ರಿ ಇನ್ನೊಂದ್ಸರಿ ಪ್ರೊವಿಷನ್ಸ್ ನ ಅಂತಂದಾಗ, ಇವ್ರು ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ 2005 ಅವ್ರ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಈ ರೆಕಮೆಂಡೇಶನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಆಸ್ಪಾ ಏನಿದೆಯಲ್ಲ ಅದನ್ನ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಅವ್ರು ಹೇಳೋದ್ ಬಿಟ್ರೆ, ಸರ್ಪ್ರೈಸಿಂಗ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಆಸ್ಪಾವನ್ನ ನೀವು ಅಚೀವ್ ಮಾಡ್ಬೇಕಂದ್ರೆ ಅಂದ್ರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ನೀವು ಕಂಟಿನ್ಯೂ ಮಾಡ್ಬೇಕಂದ್ರೆ ಅಥವಾ ಅಲ್ಲಿ ಶಾಂತಿ ಸುವ್ಯವಸ್ಥೆನ ತರಬೇಕಾದ್ರೆ ನೀವೇನ್ ಮಾಡ್ರಿ ಅಂದ್ರೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967 ಏನಿದೆಯಲ್ಲ ಅದನ್ನ ಕಾಮನ್ ಆಗಿ ಏನಂತ ಕರಿತೀವಪ್ಪ ಅಂದ್ರೆ UAPA, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967 UAPA ಅಂತ ಕರಿತೀವಲ್ಲ, ಅದಕ್ಕೆ ಕೆಲವೊಂದಿಷ್ಟು ತಿದ್ದುಪಡಿಸ್ ನ ಮಾಡ್ರಿ, ಸಜೆಷನ್ ಅನ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸಬ್ಸಿಕ್ವೆಂಟ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾನು ಕೂಡ ಇದನ್ನ ತೆಗೆದಾಕತ್ತೆ, ಯಾಕಂದ್ರೆ ಅವ್ರಿಗೆ ಈ ರೆಕಮೆಂಡೇಶನ್ಸ್ ಇಂದ ಸಮಾಧಾನ ಇರಲ್ಲ. ಇದಾದ್ಮೇಲೆ ನೋಡ್ರಿ, ಆಗಿನ ಹೋಮ್ ಮಿನಿಸ್ಟರ್ ಆದಂತ ಪಿ ಚಿದಂಬರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆಪ್ಸಾವನ್ನ ತೆಗೆದು ಹಾಕ್ಬೇಕಂತ ಟ್ರೈ ಮಾಡ್ತಾರೆ. ಬಟ್ ಆಗಿದ್ದಂತ ಡಿಫೆನ್ಸ್ ಮಿನಿಸ್ಟರ್ ಆದಂತ AK ಆಂಟನಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಪ್ರಪೋಸಲ್ ಗೆ ಒಪ್ಕೊಳ್ಳೋದಿಲ್ಲ. ಜೊತೆಗೆ ಇಂಡಿಯನ್ ಆರ್ಮಿ ಕೂಡ ಏನಪ್ಪ ಅಂದ್ರೆ, ಈ ಆಸ್ಪಾವನ್ನ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಥವಾ ಈಶಾನ್ಯ ರಾಜ್ಯಗಳಿಂದ ತೆಗೆಯೋದಕ್ಕೆ ಅವರು ಕೂಡ ಬಹಳಷ್ಟು ಅಪೋಸಿಷನ್ ಹೊಡ್ಡಿದ್ರಿಂದ ನಮ್ಮ ಆಗಿನ ಹೋಮ್ ಮಿನಿಸ್ಟರ್ ಆದಂತ ಪಿ ಚಿದಂಬರ್ ಅವರು ಸುಮ್ಮನಾಗ್ಬಿಡ್ತಾರೆ. ಯಾಕಂದ್ರೆ ಎಷ್ಟೆಲ್ಲ ಆರ್ಮಿ ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ವಿರುದ್ಧ ಮಾಡಿದಾಗ ಅವರು ಕೂಡ ಏನು ಮಾಡದೆ ಸುಮ್ಮನೆ ಕೂಡ್ತಾರೆ. ಹಾಗಾದ್ರೆ ಈಗಿರುವಂತ ಕೇಂದ್ರ ಸರ್ಕಾರ ಇದಕ್ಕೆ ಏನಾದ್ರು ಚೇಂಜಸ್ ಅನ್ನ ಮಾಡಿದೆ ಅಂದ್ರೆ, ಸೊ ನೋಡ್ರಿ ಈಗ ಪ್ರೆಸೆಂಟ್ ಇರುವಂತ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ, ಕೆಲವೊಂದಿಷ್ಟು ಬ್ಲಡ್ ಡಿಸೀಸ್ ಅಥವಾ ಬ್ಲಡ್ ಡಿಸೀಸ್ ಅನ್ನ ತಗೊಂಡಿದೆ. ಅಂದ್ರೆ ತುಂಬಾ ಧೈರ್ಯವಾಗಿರುವಂತ ಸ್ಟೆಪ್ಸ್ ಗಳನ್ನ ತಗೊಂಡಿದೆ. ಅವ್ರೇನ್ ಮಾಡಿದಾರೆ ಅಂದ್ರೆ, ಈ ಕಾನೂನನ್ನ ತೆಗೆದಾಕಕ್ಕೆ ಮುಂದಾಗಿದ್ದಾರೆ. ಆದ್ರೂ ಕೂಡ ನೋಡ್ರಿ, ಇಲ್ಲಿ ಆರ್ಮಿ ಅವರು ಸ್ಟಿಫ್ ರೆಸಿಸ್ಟೆನ್ಸ್ ನ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ, ಈ ಕಾನೂನನ್ನ ತೆಗೆದು ಹಾಕ್ಬೇಡ್ರಿ. ಆರ್ಮಿದವ್ರು ಏನಪ್ಪ ಅಂದ್ರೆ, ಈ ಕಾನೂನನ್ನ ತೆಗೆದಾಕಕ್ಕೆ ರೆಸಿಸ್ಟೆನ್ಸ್ ಅನ್ನ ತೋರಿಸಿದ್ರು ಕೂಡ ಈಗಿರುವಂತ ಕೇಂದ್ರ ಸರ್ಕಾರ ಧೈರ್ಯ ಮಾಡಿ ಕಾನೂನನ್ನ ಹಿಂತೆಗೆತ್ತಿದೆ. ಸೊ ನೋಡ್ರಿ, ಯೂನಿಯನ್ ಡಿಫೆನ್ಸ್ ಮಿನಿಸ್ಟರ್ ಆದಂತ ರಾಜನಾಥ್ ಸಿಂಗ್ ಅವರು April 23 ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಆರ್ಮಿದು 3 ವಿಂಗ್ಸ್ ಏನಿದೆಯಲ್ಲ, ಏರ್ ಫೋರ್ಸ್ ನೇವಿ ಮತ್ತೆ ಆರ್ಮಿ ಏನಿದೆಯಲ್ಲ, ಅವ್ರ ಮೂರು ಕೂಡ ಏನಪ್ಪ ಅಂದ್ರೆ ಈ ಆಸ್ಪಾ ಕಾನೂನುಗಳೇನಿದೆ, ಎಸ್ಪೆಷಲಿ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳು ಮತ್ತೆ ಜಮ್ಮು ಮತ್ತು ಕಾಶ್ಮೀರ, ಅದನ್ನ ರಿಮೂವ್ ಮಾಡ ಅಂತ ಹೇಳಿದ್ರು. ಬಟ್ ಈಗಿಂತ ಸಿಚುವೇಶನ್ ಅನ್ನ ಅಥವಾ ಸಂದರ್ಭಗಳನ್ನ ನೋಡ್ಕೊಂಡು ಕಾನೂನುಗಳು ಅಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಕಾನೂನುಗಳನ್ನ ಈ ನಾಗಾಲ್ಯಾಂಡ್ ಅಲ್ಲಿ ಎಷ್ಟು ತೆಗ್ದಿದ್ದಾರೆ, ಮಣಿಪುರದಲ್ಲಿ ಎಷ್ಟು ತೆಗ್ದಿದ್ದಾರೆ ಅಂದ್ರೆ, ಈಗ ನಾಗಾಲ್ಯಾಂಡ್ ಅಲ್ಲಿ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ, ಒಂದು 7 ಡಿಸ್ಟ್ರಿಕ್ಟ್ಸ್ ನಿಂದ ಈ ಕಾನೂನುಗಳನ್ನ ತೆಗ್ದಿದ್ದಾರೆ. ಸಾರಿ,
ಅಸ್ಸಾಂನಿಂದ 7 ಡಿಸ್ಟಿಕ್ಸ್ ನಿಂದ ಏನಪ್ಪ ಅಂದ್ರೆ ಈ ಕಾನೂನುಗಳನ್ನ ತೆಗೆದಿದ್ದಾರೆ, ಆಸ್ಪಾ ಫೋರ್ಸ್ ಅನ್ನ ತೆಗೆದಿದ್ದಾರೆ. ಅದ್ರಲ್ಲಿ ಎಷ್ಟು ಜ್ಯೂರಿಸ್ಡಿಕ್ಷನ್ ಬರುತ್ತೆ ಅಂದ್ರೆ 15 ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಬರುತ್ತೆ. 7 ಜಿಲ್ಲೆಗಳಲ್ಲಿರುವಂತಹ 15 ಪೊಲೀಸ್ ಸ್ಟೇಷನ್ ಇಂದ ಈ ಕಾನೂನನ್ನ ತೆಗೆದಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಈಗ ನಾವು ಸೊ ನೋಡ್ರಿ ನಾಗಾಲ್ಯಾಂಡ್ ಅಲ್ಲಿ ತೆಗೆದಿದ್ದಾರೆ. ನಾಗಾಲ್ಯಾಂಡ್ ಅಲ್ಲಿ ಏನಪ್ಪ ಅಂದ್ರೆ 7 ಜಿಲ್ಲೆಗಳಿಂದ 15 ಪೊಲೀಸ್ ಸ್ಟೇಷನ್ ಇಂದ ಈ ಕಾನೂನನ್ನು ತೆಗೆದ್ರೆ, ಅಸ್ಸಾಂ ಇಂದ ಏನಪ್ಪಾ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ 23 ಜಿಲ್ಲೆಗಳಿಂದ ತೆಗೆದ್ರೆ, ಒಂದು ಡಿಸ್ಟ್ರಿಕ್ಟ್ಸ್ ಅನ್ನ ಇನ್ನು ಕೂಡ ಏನಪ್ಪಾ ಅಂದ್ರೆ ಪಾರ್ಷಲ್ ಆಗಿ ಆ ಆಕ್ಟ್ ಅಲ್ಲೇ ಇಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ಮಣಿಪುರ ಅಲ್ಲಿ ಏನಪ್ಪಾ ಅಂದ್ರೆ 6 ಜಿಲ್ಲೆಗಳಿಂದ 15 ಪೊಲೀಸ್ ಸ್ಟೇಷನ್ ಇಂದ ಈ ಕಾನೂನನ್ನ ತೆಗೆದಿದ್ದಾರೆ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಇದೆ, ಯಾಕಂದ್ರೆ ಸಿಚುವೇಶನ್ ಯಾವ ತರನಾಗಿ ಡಿಮ್ಯಾಂಡ್ ಮಾಡುತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಏನಪ್ಪಾ ಅಂದ್ರೆ ಆಸ್ಪಾ ಫೋರ್ಸ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಈ ಇನ್ವೆಸ್ಟಿಗೇಷನ್ಸ್ ಏನಿದೆಯಲ್ಲ 1528 ಫೇಕ್ ಎನ್ಕೌಂಟರ್ಸ್ ಮಾಡಿದ್ರಲ್ಲ, ಅದನ್ನ ನೀಟ್ ಆಗಿ ಮಾಡಿ ಮತ್ತೆ ಕ್ಲಿಯರ್ ಡಿಸಿಷನ್ ಇದೆ ಏನಿದೆ ಅದನ್ನ ಹೇಳ್ಬೇಕು. ಜೊತೆಗೆ ಜನರ ಕಾನ್ಫಿಡೆನ್ಸ್ ಅನ್ನ ಸರ್ಕಾರ ಪಡಿಬೇಕಾಗುತ್ತೆ, ಯಾಕಂದ್ರೆ ದಶಕಗಳ ಕಾಲ ಏನು ಈಶಾನ್ಯ ರಾಜ್ಯಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರಲ್ಲ, ಆ ದಬ್ಬಾಳಿಕೆಯನ್ನ ಸಂಪೂರ್ಣವಾಗಿ ನಿವಾರಿಸಿದಾಗ ಮಾತ್ರ ಏನಪ್ಪ ಅಂದ್ರೆ ನಾವು ಜನರ ಕಾನ್ಫಿಡೆನ್ಸ್ ಅನ್ನ ಗೆಲ್ಲಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಏನಿದೆಯಲ್ಲ, ಇದೇನಪ್ಪ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿರುವಂತಹ ದಂಗೆಗಳನ್ನ ನಿಯಂತ್ರಿಸಕ್ ತಂದ್ರು ಕೂಡ ಅಲ್ಲೇನಾಯ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ದಬ್ಬಾಳಿಕೆ ಅಥವಾ ಜನರಿಗೆ ಹಿಂಸೆಗಳನ್ನು ಕೂಡ ಕೊಟ್ಟರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.